ओम शांति। स्वच्छे सेवादारी की निशानी अव्यक्त बापदादा मधुबन। मुरली दिनांक 9/4/86 रिवाइज मुरली। सत्य सेवादारी गुर्तेनु अंत बाबा तिलसिदारे। आज ज्ञान सूर्य ज्ञान चंद्रमा अपने धरती के सितारे सारे मंडल को मंडल में सभी सितारों को देख रहे हैं। इवत्तु ज्ञान सूर्य ज्ञान चंद्रमा तन्ना भूमिया तारामंडलदल्ली एल्ला नक्षत्रगळन्न बाबा नोड़ता इदारे। सितारे सभी चमकते हुए अपनी चमक से रोशनी दे रहे। नक्षत्रगळु तम्म एल्ला होळपिनिंद तम्म ओंदु होळपन्न बेळकिन रूपदल्ली कोड़ता इदारे। भिन्न भिन्न सितारे हैं, वेरैटी वेरैटी नक्षत्रगळिदावे। कोई विशेष ज्ञान सितारे हैं, केलवरु ನಕ್ಷತ್ರಗಳು ಜ್ಞಾನದ ನಕ್ಷತ್ರಗಳು ಆಗಿದ್ದಾರೆ. ಕೋಯಿ ಸಹಜ ಯೋಗಿ ಸಿತಾರೆ, ಕೆಲವರು ಒಳ್ಳೆ ಸಹಜವಾದಂಥ ಯೋಗಿ ನಕ್ಷತ್ರಗಳಿದ್ದಾರೆ. ಕೋಯಿ ಗುಣದಾನ ಮೂರತ್ತು ಸಿತಾರೆ, ಕೆಲವರು ಎಲ್ರಿಗೂ ಗುಣಗಳನ್ನು ದಾನ ಮಾಡ್ತಕ್ಕಂತಹ ಮೂರ್ತಿ ನಕ್ಷತ್ರಗಳು. ಕೋಯಿ ನಿರಂತರ ಸೇವಾದಾರಿ ಸಿತಾರೆ, ಕೆಲವರು ನಿರಂತರವಾಗಿ ಸೇವೆ ಮಾಡ್ತಕ್ಕಂಥ ನಕ್ಷತ್ರಗಳು. ಕೋಯಿ ಸದಾ ಸಂಪನ್ನ ಸಿತಾರೆ, ಕೆಲವರು ಯಾವಾಗಲೂ ತುಂಬಿರ್ತಕ್ಕಂಥ ಸಂಪನ್ನ ನಕ್ಷತ್ರಗಳು. ಸಬ್ಸೆ ಶ್ರೇಷ್ಠ ಹೇ ಹರ್ ಸೆಕೆಂಡ್ ಸಫಲತಾಕೆ ಸಿತಾರೆ, ಎಲ್ಲಕ್ಕಿಂತಲೂ ಶ್ರೇಷ್ಠ ಆಗಿದೆ ಪ್ರತಿಯೊಂದು ಸೆಕೆಂಡು ಸಫಲತೆಯ ಒಂದು ನಕ್ಷತ್ರಗಳು. ಸಾತ್ ಸಾತ್ ಕೊಯಿ ಕೊಯಿ ಸಿರ್ಪ ಉಮೀದೆಂಕೆ ಸಿತಾರೆ ಬಿ ಹೇ, ಜೊತೆ ಜೊತೆನಲ್ಲಿ ಕೆಲವರು ಕೆಲವರು ಭರವಸೆಯ ನಕ್ಷತ್ರಗಳು ಕೂಡ ಇದ್ದಾರೆ. ಕಹಾ ಉಮೀದೆ ಉಮೀದೊಂಕೆ ಸಿತಾರೆ ಹೇ ಕಹಾ ಸಫಲತಾಕೆ ಸಿತಾರೆ. ಕೆಲವೊಂದು ಕಡೆ ಭರವಸೆಯ ನಕ್ಷತ್ರಗಳಿದ್ದಾರೆ, ಕೆಲವೊಂದು ಕಡೆ ಸಫಲತೆಯ ನಕ್ಷತ್ರಗಳಿದ್ದಾರೆ. ದೋನೊಮ್ಮೆ ಮಹಾನ್ ಅಂತಾರೆ, ಎರಡು ಪ್ರಕಾರದ ನಕ್ಷತ್ರಗಳಲ್ಲಿ ಮಹಾನ್ ಅಂತರ ಇದೆ. ಲೇಕಿನ್ ಹೈ ದೋನೋ ಸಿತಾರೆ, ಆದರೆ ಇಬ್ಬರು ನಕ್ಷತ್ರಗಳೇ ಆಗಿದ್ದಾರೆ. ಅವರು ಹರ್ ಏಕ್ ಭಿನ್ನ ಭಿನ್ನ ಸಿತಾರೋಂಕ ವಿಶ್ವಕ್ಕೆ ಆತ್ಮವಂ ಪರ್ ಪ್ರಕೃತಿ ಪರ್ ಅಪ್ನ ಅಪ್ನ ಪ್ರಭಾವ ಪಡ್ ರಹಾ ಹೇ. ಈ ಭಿನ್ನ ಭಿನ್ನ ನಕ್ಷತ್ರಗಳದು ಪ್ರಭಾವ ಇಡೀ ವಿಶ್ವದ ಆತ್ಮಗಳ ಮೇಲೆ ಪ್ರಕೃತಿಯ ಮೇಲೆ ತನ್ನ ತನ್ನದೇ ಆದಂಥ ಪ್ರಭಾವ ಅನ್ನೋದು ಬೀರ್ತಾ ಇದೆ ಅಂತ ಬಾಬಾ ಹೇಳ್ತಾರೆ. ಸಫಲತಾಕೆ ಸಿತಾರೆ ಚಾರೋರ್ ಅಪ್ನ ಉಮ್ಮಂಗ್ ಉತ್ಸಾಹಕ ಪ್ರಭಾವ ಡಾಲ್ ರಹಿ. ಸಫಲತೆಯ ನಕ್ಷತ್ರಗಳು ನಾಲ್ಕಾರು ಕಡೆ ತಮ್ಮ ಉಮ್ಮಂಗ್ ಉತ್ಸಾಹದ ಪ್ರಭಾವವನ್ನು ಹಾಕ್ತಾ ಇದ್ದಾರೆ. ಉಮೀದ್ ಓಂಕೆ ಸಿತಾರೆ ಸ್ವಯಂ ಬಿ ಕಭಿ ಮೊಹಬ್ಬತ್ ಕಭಿ ಮೆಹನತ್ ದೋನೋ ಪ್ರಭಾವ ಮೇ ರಹನೆ ಕೇ ಕಾರಣ ದೂಸರೋಂಕೋ ಹಾಗೆ ಬಣ್ಣೆ ಕಿ ಉಮೀದೆ ರಕ್ಕ ಬಡತೆ ಜಾ ರಹೆ ಹೇ. ಭರವಸೆಯ ನಕ್ಷತ್ರಗಳು ಸ್ವಯಂನು ಕೂಡ ಕೆಲವೊಂದು ಪ್ರೀತಿನಲ್ಲಿ ಕೆಲವೊಂದು ಸಮಯದಲ್ಲಿ ಪರಿಶ್ರಮದಲ್ಲಿ ಎರಡೂ ಪ್ರಭಾವವನ್ನು ಹಾಕುವ ಕಾರಣದಿಂದ ಬೇರೆಯವ್ರಿಗೂ ಕೂಡ ಮುಂದುವರಿತಕ್ಕಂಥ ಒಂದು ಉಮ್ಮಂಗ ಭರವಸೆ ಅಂತಕ್ಕಂಥದ್ದು ಹೆಚ್ಚಿಸ್ತಾ ಇದ್ದಾರೆ. ತೊ ಹರ್ ಏಕ್ ಅಪ್ನೆ ಆಪ್ಸೆ ಪೂಚೋ, ಪ್ರತಿಯೊಬ್ಬರೂ ತಮ್ಮ ಹತ್ರ ತಾವು ಕೇಳ್ಕೊಳ್ಳಿ, ಮೈ ಕೌನ್ ಸಾ ಸಿತಾರ, ನಾನು ಯಾವ ಪ್ರಕಾರದ ನಕ್ಷತ್ರ ಆಗಿದ್ದೀನಿ ಅಂತ ನೋಡ್ಕೊಳ್ಳಿ. ಸಭಿ ಹೇ ಸಭಿ ಮೇ ಜ್ಞಾನ ಹೇ ಯೋಗ ಹೇ ಗುಣ ಹೇ ಧಾರಣ ಹೇ ಸೇವಾಭಾವ ಹೇ ಲೇಕಿನ್ ಸಭಿ ಹೋತೆ ಹುಯೇ ಬಿ ಕಿಸ್ ಮೇ ಜ್ಞಾನ ಕಾ ಚಮಕ್ ಹೇ ತೋ ಉಸ್ ಮೇ ಬಿ ವಿಶೇಷ ಯಾದ ಕಿ ಯೋಗ ಕಿ ಹೇ. ನೋಡಿ, ಎಲ್ಲರಲ್ಲಿ ಜ್ಞಾನ ಇದೆ, ಯೋಗ ಇದೆ, ಗುಣಗಳಿದ್ದಾವೆ, ಧಾರಣೆನೂ ಇದೆ, ಸೇವೆ ಭಾವನೆನೂ ಇದೆ. ಆದರೆ ಎಲ್ಲವೂ ಇದ್ದರೂ ಕೂಡ ಕೆಲವರಲ್ಲಿ ಜ್ಞಾನದ ಒಳಪು ಇದೆ, ಕೆಲವರಲ್ಲಿ ವಿಶೇಷವಾಗಿ ನೆನಪಿದೆ, ಕೆಲವರಲ್ಲಿ ಯೋಗ ಇದೆ. ಅವ್ರು ಕೊಯ್ ಕೊಯ್ ಅಪ್ನೇ ಗುಣಮೂರತ್ಕಿ ಚಮಕ್ಸೆ ವಿಶೇಷ ಆಕರ್ಷಿತಕರ್ರಹಿ. ಕೆಲವರು ಕೆಲವರು ತಮ್ಮ ಗುಣಗಳ ಮೂರ್ತಿಯಾಗಿ ಹೊಳಿತಕ್ಕಂಥ ವಿಶೇಷ ಆಕರ್ಷಣೆಯನ್ನು ಮಾಡ್ತಾ ಇದ್ದಾರೆ. ಚಾರೋಹಿ ಧಾರಣ ಹೋತೆ ಉಯ್ಯೆ ಬಿ ಪರ್ಸೆಂಟೇಜ್ ಮೇ ಅಂತರ್ ಹೇ. ನಾಲ್ಕಾರು ಕಡೆ ಧಾರಣೆ ಇದ್ದರೂ ಕೂಡ, ನಾಲ್ಕು ಧಾರಣೆಗಳಿದ್ದರೂ ಕೂಡ ಪರ್ಸೆಂಟೇಜ್ನಲ್ಲಿ ಅಂತರ ಇದೆ. ಇಸಲಿಯೆ ಭಿನ್ನ ಭಿನ್ನ ಸಿತಾರೆ ಚಮಕ್ತೆ ಉಯ್ಯೆ ದಿಕಾಯಿ ದೇರಹಿ. ಅದರಿಂದ ಈ ಒಂದು ಭಿನ್ನ ಭಿನ್ನವಾಗಿರ್ತಕ್ಕಂಥ ನಕ್ಷತ್ರಗಳು ಹೊಳಿತಾ ಇರೋವಂಥದ್ದು ಕಾಣ್ತಾ ಇದೆ. ಯ ರೂಹಾನಿ ವಿಚಿತ್ರ ತಾರಾಮಂಡಲ್ ಹೇ, ಇದು ವಿಚಿತ್ರವಾಗಿರ್ತಕ್ಕಂತಹ ಆತ್ಮಿಕ ತಾರಾಮಂಡಲ ಆಗಿದೆ. ಆ ಪ್ರೂಹಾನೆ ಸಿತಾರೋಂಕ ಪ್ರಭಾವ ವಿಶ್ವ ಪರ್ ಪಡ್ತಾರೆ. ತಾವು ಆತ್ಮಿಕ ನಕ್ಷತ್ರಗಳದು ಪ್ರಭಾವ ಅನ್ನೋದು ವಿಶ್ವದ ಮೇಲೆ ಏನಾಗುತ್ತೆ ಬೀಳುತ್ತೆ.
तो विश्व के स्थूल सितारों का भी प्रभाव विश्व पर पड़ता है। ವಿಶ್ವದ ಸ್ಥೂಲ ನಕ್ಷತ್ರಗಳ ಪ್ರಭಾವವೂ ಕೂಡ ವಿಶ್ವದ ಮೇಲೆ ಬೀಳುತ್ತೆ. ತೋ ಜಿತನಾ ಶಕ್ತಿಶಾಲಿ ಆಪ್ ಸ್ವಯಂ ಸಿತಾರೆ ಬಂತೆ ಹೋ ಉತ್ತನಾ ವಿಶ್ವ ಕಿ ಆತ್ಮವಂ ಪರ್ ಪ್ರಭಾವ ಪಡ್ ರಹಾ ಹೇ. ಎಷ್ಟು ತಾವು ಶಕ್ತಿಶಾಲಿ ನಕ್ಷತ್ರಗಳು ಆಗ್ತಿರೋ ಅಷ್ಟು ವಿಶ್ವದ ಆತ್ಮಗಳ ಮೇಲೆ ಪ್ರಭಾವ ಅಂತಕ್ಕಂಥದ್ದು ಬೀರ್ತಾ ಇದೆ. ಅವ್ರು ಹಾಗೆ ಬಿ ಬಡ್ತಾ ರಹೇಗ, ಮತ್ತೆ ಮುಂದೇನೂ ಹೋಗ್ತಾ ಇರ್ತೀರ. ಜೈಸೆ ಜಿತನಾ ಗೋರ್ ಅಂಧ್ಯಾರ ಹೋತಾ ಹೇ तो सितारों का भी रिमझिम सदा स्पष्ट दिखाई देती है. हेगे घोर अंधकार नक्षत्र अच्छे स्पष्ट कानसते ऐसा अप्राप्ति का आधार अंधकार बढ़ता जा रहा है. इे रीति अप्राप्ति अंधकार अपंचता है. जितना बढ़ता जा रहा है, बढ़ता जाएगा उतना ही आप रूहानी सितारों का विशेष प्रभाव अनुभव करते जाएंगे. ಅಂದರೆ ಜಗತ್ತಿನಲ್ಲಿ ಭಿನ್ನ ಭಿನ್ನ ಪ್ರಕಾರದ ಅಂಧಕಾರಗಳು ಹೆಚ್ಚುತ್ತಾ ಇದೆ. ಅಪ್ರಾಪ್ತಿ ಅಂಧಕಾರ ಹೆಚ್ಚುತ್ತಾ ಇದೆ. ಎಷ್ಟು ಅಂಧಕಾರಗಳು ಹೆಚ್ಚುತ್ತಾ ಹೋಗುತ್ತೆ ಅಷ್ಟು ಕೂಡ ತಾವು ಆತ್ಮಿಕ ನಕ್ಷತ್ರಗಳ ವಿಶೇಷ ಪ್ರಭಾವ ಅನ್ನೋದು ಅನುಭವ ಆಗ್ತಾ ಹೋಗುತ್ತೆ. ಸಭಿಕೋ ಧರ್ತಿಗೆ ಚಮಕ್ತೆ ಹುಯ ಸಿತಾರೆ ಜ್ಯೋತಿ ಸ್ವರೂಪ ಜ್ಯೋತಿರ್ಬಿಂದು ರೂಪಮೇ ಪ್ರಕಾಶಮಯ ಕಾಯ ಫರಿಷ್ಠೆಕೆ ರೂಪಮೇ ದಿಕಾಯಿ ದೇಗ. ಎಲ್ಲ ಕಡೆಯಲ್ಲಿ ಭೂಮಿಯ ಒಂದು ನಕ್ಷತ್ರಗಳು ಒಳಿತಾ ಇರತಕ್ಕಂಥ ನಕ್ಷತ್ರಗಳ ಜ್ಯೋತಿರ್ಬಿಂದು ಸ್ವರೂಪದ ಪ್ರಕಾಶಮಯವಾದಂಥ ಕಾಯ ಏನಿದೆ, ಫರಿಷ್ಠ ಸ್ವರೂಪ ಏನಿದೆ ಕಾಣಿಸ್ತಾ ಇರುತ್ತೆ. ಜೈಸೆ ಅಭಿ ಆಕಾಶ ಕಾ ಸಿತಾರೋಂ ಕಾ ಪೀಚೆ ಯಾ ಅಪ್ನಾ ಸಮಯ ಎನರ್ಜಿ ಅವ್ರ ದನ್ ಲಗಾ ರಹೇ ಹೇ. ಹೇಗೆ ಇವರು ಗೌರ್ಮೆಂಟ್ ಅವರು ಸೈಂಟಿಸ್ಟು ಎಲ್ಲ ಆಕಾಶದಲ್ಲಿ ಹೋಗೋದಕ್ಕೆ ಬರೋದಕ್ಕೆ ತಮ್ಮ ಸಮಯ ಶಕ್ತಿ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ. ಏನೇನಿದೆ ಕಂಡುಹಿಡಿಬೇಕು, ತಾರಾಮಂಡಲದಲ್ಲಿ ಏನೇನಿದೆ ಅಂತ ತಿಳ್ಕೋಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರಲ್ಲ. ಆಯಸೆ ರೂಹಾನಿ ಸಿತಾರಂಕೋದೆ ಆಶ್ಚರ್ಯ ಚಿತ್ ಹೋತೇರ ಹೆಂಗೆ. ಅದೇ ರೀತಿ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಮನ್ನು ನೋಡಿಬಿಟ್ಟು ಚೈತನ್ಯ ನಕ್ಷತ್ರಗಳನ್ನು ನೋಡಿಬಿಟ್ಟು ಆಶ್ಚರ್ಯಚಕಿತರಾಗ್ತಾರೆ. ಜೈಸೆ ಅಭಿ ಆಕಾಶ್ಮೇ ಸಿತಾರೋಂಕ ದೇಖ್ತೆ ಹೇ. ಹೇಗೆ ಈಗ ಆಕಾಶದಲ್ಲಿ ನಕ್ಷತ್ರಗಳು ನೋಡ್ತಾರೆ, ಐಸೆ ಇಸ್ ಧರ್ತಿ ಕೆ ಮಂಡಲ್ ಮೇ ಚಾರೋ ಅವ್ರ ಫರಿಷ್ಠಾಂಕ ಜಲಕ್ ಅವರು ಜ್ಯೋತಿರ್ಮಯಿ ಸಿತಾರೋಂಕ ಜಲಕ್ ದೇಖೆಂಗೆ. ಹೇಗೆ ಆಕಾಶದಲ್ಲಿ ನಕ್ಷತ್ರಗಳು ನೋಡ್ತಾರೆ ಅದೇ ರೀತಿ ಭೂಮಂಡಲದ ಮೇಲೆ ನಾಲ್ಕಾರು ಕಡೆ ಫರಿಷ್ಠಗಳ ಹೊಳಪು ಮತ್ತು ಜ್ಯೋತಿರ್ಮಯ ನಕ್ಷತ್ರಗಳ ಹೊಳಪನ್ನು ನೋಡ್ತಾರೆ. ಅನುಭವ ಕರೆಂಗೆ ಅನುಭವನ್ನು ಮಾಡ್ತಾರೆ. ಯ ಕೌನ್ ಹೇ ಇವ್ರು ಯಾರು, ಕಹಾಸೆ ಇಸ್ ಧರ್ತಿ ಪರ್ ಅಪ್ನ ಚಮತ್ಕಾರ ದಿಕಾನೆ ಆಯ್. ಎಲ್ಲಿಂದ ಇವರು ಇಳಿದು ಬಂದಿದ್ದಾರೆ ಭೂಲೋಕದ ಮೇಲೆ ತಮ್ಮ ಹೊಳಪನ್ನು ತೋರಿಸ್ಲಿಕ್ಕೋಸ್ಕರ, ಚಮತ್ಕಾರ ತೋರಿಸ್ಲಿಕ್ಕೆ ಬಂದಿದ್ದಾರೆ. ಜೆಸೆ ಸ್ಥಾಪನಾಕ ಆದಿಮೆ ಅನುಭವಕೀಯ ಈ ಚಾರೋ ಅವರು ಬ್ರಹ್ಮ ಅವರು ಕೃಷ್ಣಕ್ಕೆ ಸಾಕ್ಷಾತ್ಕಾರಕ್ಕೆ ಲಹ ಫೇಲ್ ಗೈ. ಹೇಗೆ ಸ್ಥಾಪನೆ ಯಜ್ಞ ಸ್ಥಾಪನೆ ಆದಾಗ ಮೊಟ್ಟ ಮೊದಲು ಬ್ರಹ್ಮಬಾಬಾವ್ರು ಇದ್ದಾಗ ಪ್ರಾರಂಭದಲ್ಲಿ ಬಿಗಿನಿಂಗ್ನಲ್ಲಿ ಬ್ರಹ್ಮಬಾಬಾವ್ರದ್ದು ಸಾಕ್ಷಾತ್ಕಾರ ಆಗ್ತಾ ಇತ್ತು, ಕೃಷ್ಣಂದು ಸಾಕ್ಷಾತ್ಕಾರದ ಅಲೆ ಎಲ್ಲ ಕಡೆಯಲ್ಲಿ ಹರಡಿತ್ತು. ಯ ಕೌನ್ ಹೇ ಯಾರು ಇವರು, ಯ ಕ್ಯಾ ದಿಕಾ ಇದೆ ತಾಹ ಏನು ಕಾಣ್ತಾ ಇದೆ, ಯ ಸಮಜ್ನೆ ಕೀಲಿ ಯ ಬಹುತ್ ಅಂಕ ಅಟೆನ್ಷನ್ ಗಯ. ಇದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಸುಮಾರು ಜನದ್ದು ಪ್ರಯತ್ನ ಹೋಯ್ತಂತೆ, ಏನಿದು 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 ಅಂತ. ಭಾಳ ಜನ ಏನು ಗೊತ್ತಾಗಲಿಲ್ವಲ್ಲ ಅವಾಗ ಏನು ನಡೀತಾ ಇದೆ ಅಂತ. ಐಸಾ ಆಬಬಿ ಅಂತಮೇ ಚಾರೋ ಅವ್ರ ಯಾ ದೋನೋ ರೂಪ ಜ್ಯೋತಿ ಸ್ವರೂಪ ಫರಿಷ್ಠ ಸ್ವರೂಪ ಇಸ್ಮೇ ಬಾಪ್ ದಾದಾ ಅವ್ರ ಬಚ್ಚೆ ಸಬ್ ಕಿ ಜಲಕ್ ದಿಕಾಯಿ ದೇಗ. ಅದೇ ರೀತಿ ಈಗ ಕೊನೆ ಸಮಯದಲ್ಲಿ ನಾಲ್ಕಾರು ಕಡೆ ಈ ಎರಡೂ ರೂಪಗಳೇನಿದ್ದಾವೆ, ಜ್ಯೋತಿ ಸ್ವರೂಪ ಫರಿಷ್ಠ ಸ್ವರೂಪ ಏನಿದೆ, ಇದರಲ್ಲಿ ಬಾಪ್ ದಾದಾರವರು ಮಕ್ಕಳು ಎಲ್ಲರದ್ದು ಕೂಡ ಹೊಳಪು ಕಾಣಿಸುತ್ತೆ ಕೊನೆ ಕೊನೆಗೆ ಅಂತ. ಅಂದರೆ ಸಾಕ್ಷಾತ್ಕಾರಗಳಾಗುತ್ತಲ್ಲ ಅವಾಗ ಅವರ ಸಭೀಕ ಏಕಿ ಅನೇಕ ಅಂಕ ಇಸಿ ತರಫ್ ಸ್ವತಃ ಅಟೆನ್ಷನ್ ಜಾಯಗ. ಮತ್ತು ಎಲ್ಲರದ್ದು ಕೂಡ ಅನೇಕರದ್ದು ಕೂಡ ಇದೇ ಕಡೆಗೆ ಗಮನ ಅನ್ನೋದು ಅಟೆನ್ಷನ್ ಅನ್ನೋದು ಬರುತ್ತೆ. ಅಭಿಯ ದಿವ್ಯ ದೃಶ್ಯ ಆಪ್ ಸಬ್ಕ ಸಂಪನ್ನ ಬನ್ನೆ ತಕ್ ರಹವಾಹೆ. ಈಗ ಈ ದಿವ್ಯ ದೃಶ್ಯ ಅಂತಕ್ಕಂಥದ್ದೇನಿದೆ ತಾವೆಲ್ಲರೂ ಸಂಪನ್ನರಾಗುವಂಥ ಒಂದು ವರ್ಗೂ ಕೂಡ ಉಳ್ಕೊಂಡಿದೆ. ಫರಿಷ್ಠೆ ಪನ್ಕಿ ಸ್ಥಿತಿ ಸಹಜ ಅವರು ಸ್ವತಃ ಅನುಭವಕ್ಕರೆ. ಫರಿಷ್ಠಾತನದ ಸ್ಥಿತಿ ಸಹಜವಾಗಿ ಸ್ವತಃವಾಗಿ ಅನುಭವ ಮಾಡಬೇಕು. ಯ ಸಾಕ್ಷಾತ್ ಫರಿಷ್ಠೆ ಸಾಕ್ಷಾತ್ಕಾರ ಮೇಧಿಕಾಯಿ ದೇಗ. ಈ ಒಂದು ಸಾಕ್ಷಾತ್ ಫರಿಷ್ಠಗಳ ಸಾಕ್ಷಾತ್ಕಾರ ಅನ್ನೋದು ಕಾಣುತ್ತೆ. ಯ ವಿಶೇಷ ಫರಿಷ್ಠಾಪನ್ಕಿ
ಸ್ಥಿತಿ ಕೇಳಿಯೇ ವಿಶೇಷ ದಿಯಾ ಹೆ. ಈ ಒಂದು ವರ್ಷ ಫರಿಷ್ಠಾತನದ ಅನುಭವ ಮಾಡಲಿಕ್ಕೋಸ್ಕರ ವಿಶೇಷವಾಗಿ ಬಾಬಾ ಅವರು ಟೈಮನ್ನು ಕೊಟ್ಟಿದ್ದಾರೆ. ಸೊ ಕೈ ಬಚ್ಚೆ ಸಮಸ್ತೆ ಕಿ ಕ್ಯಾ ಸಿರ್ಫ್ ಯಾದ ಕಾ ಅಭ್ಯಾಸ ಕರೆಂಗೆ ವಾ ಸೇವಾ ಬಿ ಕರೆಂಗೆ. ಕೆಲವರು ತಿಳ್ಕೊತಾರೆ ಏನು ಈ ವರ್ಷ ನಾವು ಬರೀ ನೆನಪು ಮಾಡಿಕೊಂಡೇ ಇರ್ತೀವ ಅಥವಾ ಅಭ್ಯಾಸ ಮಾಡ್ತೀವ ಅಥವಾ ಸೇವೆಯಲ್ಲಿ ಕೂಡ ಇರುತ್ತಾ, ಸೇವೆನೂ ಇರುತ್ತಾ, ಸೇವಾಸೆ ಮುಕ್ತ ಹೋ ತಪಸ್ಸಾಮೆ ರಹಿ ರಹೆಂಗೆ, ಸೇವೆ ಬಿಟ್ಬಿಟ್ಟು ತಪಸ್ಸಿನಲ್ಲೇ ಎದ್ಬಿಡೋದ ಬಾಬ್ ದಾದ ಸೇವಾಕ ಯಥಾರ್ಥ ಅರ್ಥ ಸುನಾರೆ. ಅದಕ್ಕೋಸ್ಕರನೇ ಬಾಬ್ ದಾದಾರವರು ಸೇವೆ ಏನು ಮಾಡಬೇಕು ಅನ್ನೋದ್ರದ್ದು ನಿಜವಾದ ಒಂದು ಅರ್ಥವನ್ನು ತಿಳಿಸ್ತಾ ಇದ್ದಾರೆ. ಸೇವಾ ಭಾವ ಅರ್ಥಾತ್ ಸದಾ ಹರ ಆತ್ಮಕ್ಕೆ ಪ್ರತಿ ಶುಭ ಭಾವನೆ. ಸೇವಾ ಭಾವನೆ ಅಂದರೆ ಅರ್ಥ ಏನು? ಪ್ರತಿಯೊಂದು ಆತ್ಮದ ಬಗ್ಗೆ ಶುಭ ಭಾವನೆ, ಶ್ರೇಷ್ಠ ಕಾಮನ, ಶ್ರೇಷ್ಠ ಒಂದು ಇಚ್ಛೆ. ಸೇವಾ ಭಾವ ಅರ್ಥಾತ್ ಹರ ಆತ್ಮಕ್ಕೆ ಭಾವನಾ ಪ್ರಮಾಣ ಫಲದೇನ. ಸೇವಾ ಭಾವ ಅಂದರೆ ಪ್ರತಿಯೊಂದು ಆತ್ಮದ ಭಾವನೆಯ ಪ್ರಮಾಣವಾಗಿ ಫಲ ಕೊಡೋ ಅಂಥದ್ದು. ಭಾವನಾ ಹದಕಿ ನಹಿ ಲೇಕಿನ್ ಶ್ರೇಷ್ಠ ಭಾವನಾ. ಭಾವನೆ ಅನ್ನೋದು ಅದ್ದಿನದಲ್ಲ, ಶ್ರೇಷ್ಠ ಭಾವನೆಯಾಗಿದೆ. ಆ ಸೇವಾದಾರಿಯೊಂಕೆ ಪ್ರತಿ ಕೋಯಿವಿ ರೂಹಾನಿ ಸ್ನೇಹಕ ಭಾವನಾ ರಕ್ಕೆ ರಕ್ತೆ. ತಾವು ಸೇವಾದಾರಿಗಳ ಪ್ರತಿಯಾಗಿ ಒಂದು ವೇಳೆ ಯಾರಾದರೂ ಆತ್ಮಿಕ ಸ್ನೇಹದ ಭಾವನೆ ಇಟ್ಕೊತಾರೆ, ಶಕ್ತಿಯೊಂಕೆ ಸಹಯೋಗಿ ಭಾವನಾ ರಕ್ತೆ, ಶಕ್ತಿಗಳ ಒಂದು ಸಹಯೋಗದ ಭಾವನೆ ಅಂತಕ್ಕಂಥದ್ದು ಇಟ್ಕೊತಾರೆ. ಖುಷಿಕಿ ಭಾವನಾ ರಕ್ತೆ, ಖುಷಿಯ ಭಾವನೆ ಇಟ್ಕೊತಾರೆ. ಶಕ್ತಿಯೊಂಕಿ ಪ್ರಾಪ್ತಿಕಿ ಭಾವನಾ ರಕ್ತೆ, ಶಕ್ತಿಗಳ ಪ್ರಾಪ್ತಿಯ ಭಾವನೆಯನ್ನು ಇಟ್ಕೊತಾರೆ. ಉಮ್ಮಂಗ್ ಉತ್ಸಾಹಕ್ಕೆ ಭಾವನಾ ರಕ್ತೆ, ಉಮ್ಮಂಗ್ ಉತ್ಸಾಹದ ಭಾವನೆಗಳನ್ನು ಇಟ್ಕೊತಾರೆ. ಐಸಾ ಭಿನ್ನ ಭಿನ್ನ ಭಾವನಾಕ ಫಲ್ ಅರ್ಥಾತ್ ಸಹಯೋಗ ದ್ವಾರ ಅನುಭೂತಿ ಕರಾನಾಹೆ. ಈ ರೀತಿ ಭಿನ್ನ ಭಿನ್ನ ಭಾವನೆಗಳ ಫಲದ ಅರ್ಥಾತ್ ಸಹಯೋಗದ ಮುಖಾಂತರ ಅನುಭೂತಿಯನ್ನು ಮಾಡಿಸ್ಬೇಕು. ಸೊ ಸೇವಾ ಭಾವಿಸ್ಕೋ ಕಹಾ ಜಾತ, ಇಂಥದಕ್ಕೆ ಹೇಳಲಾಗುತ್ತೆ ಸೇವಾ ಭಾವ ಅಂತ. ಸಿರ್ಫ್ ಸ್ಪೀಚ್ ಕರ್ಕೆ ಆಗಯೇ ಯಾ ಗ್ರೂಪ್ ಸಮಜ್ ಕರ್ಕೆ ಆಗಯೇ ಕೋರ್ಸ್ ಪೂರಾ ಕರ್ಕೆ ಆಗಯೇ ಯಾ ಸೆಂಟರ್ ಕೋಲ್ ಕರ್ಕೆ ಆಗಯೇ ಇಸ್ಕಾ ಸೇವಾ ಭಾವ ನಹಿ ಕಹಾ ಜಾತಾ ಹೇ. ನೋಡಿ, ಕೇವಲ ಸ್ಪೀಚ್ ಮಾಡ್ಕೊಂಡು ಬಂದುಬಿಟ್ವಿ, ಗ್ರೂಪ್ಗೆ ತಿಳಿಸ್ಬಿಟ್ಟು ಬಂದುಬಿಟ್ವಿ, ಕೋರ್ಸ್ ಪೂರ್ತಿ ಮಾಡಿಬಿಟ್ಟು ಬಂದುಬಿಟ್ವಿ, ಸೆಂಟರ್ ಓಪನ್ ಮಾಡಿ ಬಂದುಬಿಟ್ವಿ, ಇದಕ್ಕೆ ಸೇವಾ ಭಾವ ಅಂತ ಹೇಳೋದಿಲ್ಲ. ಸೇವಾ ಅರ್ಥಾತ್ ಕಿಸಿ ಬಿ ಆತ್ಮಕ್ಕೋ ಪ್ರತಿ ಮೇವ ಅನುಭವ ಕರಾನ. ನೋಡಿ, ಸೇವೆ ಅಂದರೆ ಅರ್ಥ ಏನು? ಯಾವುದೇ ಆತ್ಮಕ್ಕೆ ಮೇವ ಅಂದರೆ ಫಲಾನ ಅನುಭವ ಮಾಡಿಸ್ಬೇಕು. ಐಸಿ ಸೇವಾ ಮೇ ತಪಸ್ಸಾ ಸದಾ ಸಾಧ. ಈ ರೀತಿ ಸೇವೆಯಲ್ಲಿ ತಪಸ್ಸು ಅಂತಕ್ಕಂಥದ್ದು ಸದಾ ಜೊತೆಯಲ್ಲಿರಬೇಕು. ತಪಸ್ಸಾಕ ಅರ್ಥ ಸುನಾಯ, ತಪಸ್ಸಿನ ಅರ್ಥ ಹೇಳಿದೆ. ಇಷ್ಟೊತ್ತು ಸೇವಾ ಅರ್ಥ ಹೇಳಿದ್ರು ಬಾಬಾ. ತಪಸ್ಸಾಕ ಅರ್ಥ ಹೇ ದೃಢ ಸಂಕಲ್ಪಸೆ ಕೋಯಿ ಬಿ ಕಾರ್ಯಕರ್ಣ. ತಪಸ್ಸಿನ ಅರ್ಥ ಆಗಿದೆ ದೃಢ ಸಂಕಲ್ಪದಿಂದ ಯಾವುದೇ ಒಂದು ಕಾರ್ಯವನ್ನು ಮಾಡೋದು. ಜಹ ಯಥಾರ್ಥ ಸೇವಾ ಭಾವ ಹೇ ವಾಹ ತಪಸ್ಸಾಕ ಭಾವ ಅಲಗ್ ನಹಿ. ಎಲ್ಲಿ ಯಥಾರ್ಥ ಸೇವಾ ಭಾವ ಇದೆಯೋ ಅಲ್ಲಿ ತಪಸ್ಸಿನ ಭಾವನೆ ಬೇರೆ ಇಲ್ಲ. ತ್ಯಾಗ ತಪಸ್ಸಾ ಸೇವಾ ಇನ್ನು ತೀನೋಂಕ ಕಂಬೈಂಡ್ ರೂಪ್ ಸಚ್ಚಿ ಸೇವಾ ಹೇ. ತ್ಯಾಗ ತಪಸ್ಸು ಸೇವೆ ಈ ಮೂರು ಪ್ರಕಾರದ ಕಂಬೈಂಡ್ ರೂಪದಿಂದ ಸತ್ಯವಾಗಿರ್ತಕ್ಕಂಥ ಸೇವೆ. ಅವರ ನಾಮ್ದಾರಿ ಸೇವಾಕ ಫಲ್ ಅಲ್ಪಕಾಲಕ ಹೋತಾ ಹೇ. ಮತ್ತು ನಾಮ್ದಾರಿ ಒಂದು ಸೇವಾಗಳ ಒಂದು ಫಲ ಅನ್ನೋದು ಅಲ್ಪಕಾಲದ್ದು ಇರುತ್ತೆ. ಬಾಬಾ ಹೇಳ್ತಾ ಇದ್ದಾರೆ ಸೇವಾ ಭಾವ ಅಂತಂದರೆ ತ್ಯಾಗ ತಪಸ್ಸು ಸೇವೆ ಈ ಮೂರರಲ್ಲಿ ಕೂಡ ಕಂಬೈನ್ ರೂಪ ಇರುವಂಥದ್ದೇ ಸತ್ಯವಾದಂಥ ಸೇವೆ. ಅವ್ರ ನಾಮ್ದಾರಿ ಸೇವಾಕ ಫಲ್ ಅಲ್ಪಕಾಲಕ ಹೋತಾಯೆ. ಹೆಸರು ಪಡ್ಕೋಬೇಕು ಅಂತಕ್ಕಂಥ ಸೇವೆ ಯಾರು ಮಾಡ್ತಾರೆ ಅದು ಅಲ್ಪಕಾಲದ್ದೇ ಇರುತ್ತೆ. ಕಹಾ ಬಿ ಸೇವಾ ಹಿ ಅವ್ರ ಕಹಾ ಹಿ ಅಲ್ಪಕಾಲಕ ಪ್ರಭಾವಕ ಫಲ್ ಪ್ರಾಪ್ತುವ ಅವ್ರ ಸಮಾಪ್ತ ಹೋಗಯ. ಕೆಲವು ಕಡೆ ಸೇವೆ ಮಾಡಿದ್ರಿ ಅಲ್ಪಕಾಲದ ಪ್ರಭಾವ ಬಿತ್ತು ಫಲ ಪ್ರಾಪ್ತಿ ಆಯಿತು ಸಮಾಪ್ತಿ ಆಗೋಯ್ತು. ತೊ ಅಲ್ಪಕಾಲಕ ಪ್ರಭಾವಕ ಫಲ್ ಅಲ್ಪಕಾಲಕ್ಕೆ ಮಹಿಮಾ ಹೇ. ಅಲ್ಪಕಾಲದ ಪ್ರಭಾವದ ಫಲ ಏನಪ್ಪ ಅಂದರೆ ಅಲ್ಪಕಾಲದ ಮಹಿಮೆ. ಬಹುತ್ ಅಚ್ಚ ಭಾಷಣಕೀಯ, ಬಹುತ್ ಅಚ್ಚ ಕೋರ್ಸ್ಕಾಯ ಕರಾಯ, ಬಹುತ್ ಅಚ್ಚ ಸೇವಾಕಿ ತೊ ಅಚ್ಚೆ ಅಚ್ಚ ಕ್ಯಾನೇಕ ಅಲ್ಪಕಾಲಕ ಫಲ್ ಮಿಲ ಅವ್ರು ಉನ್ಕೋ ಮಹಿಮಾ ಸುನ್ನೇಕ ಅಲ್ಪಕಾಲಕ ಫಲ್ ಮಿಲ. ನೋಡಿ, ತುಂಬ ಚೆನ್ನಾಗಿ ಕ್ಲಾಸ್ ಮಾಡಿದ್ರಿ, ತುಂಬ ಚೆನ್ನಾಗಿ ಕೋರ್ಸ್ ಮಾಡಿಸಿದ್ರಿ, ತುಂಬ ಚೆನ್ನಾಗಿ ಸೇವೆ ಮಾಡಿಸಿದ್ರಿ ಅಂತ ಬಿಟ್ಟು ಹೇಳೋದು ಒಳ್ಳೆ ಒಳ್ಳೆಯದು ಅಂತ ಹೇಳಿ ಅಲ್ಪಕಾಲದ ಫಲ ಸಿಕ್ತು ಮತ್ತು ಮಹಿಮಾ ಕೇಳೋದ್ರಿಂದ ಅಲ್ಪಕಾಲದ ಫಲ ಸಿಕ್ಕೋಯ್ತು. ಲೇಕಿನ್ ಅನುಭೂತಿ ಕರಾನ ಅರ್ಥಾತ್ ಬಾಪ್ಸೆ ಸಂಬಂಧ ಜುಡುವಾನ ಶಕ್ತಿಶಾಲಿ ಬನಾನ ಯಹೆ ಸಚ್ಚಿ ಸೇವಾ.
ನೋಡಿ ಬಾಬಾ ತಿಳಿಸ್ತಾ ಇದ್ದಾರೆ, ಅನುಭೂತಿ ಮಾಡಿಸುವಂಥದ್ದು, ಬಾಬಾರವ್ರ ಜೊತೆಯಲ್ಲಿ ಸಂಬಂಧನ ಜೋಡಿಸುವಂಥ ಅನುಭವ ಮಾಡುವಂಥ, ಶಕ್ತಿಶಾಲಿಯನ್ನಾಗಿ ಮಾಡುವಂಥದ್ದು, ಇದಾಗಿದೆ ಸತ್ಯವಾದಂಥ ಸೇವೆ. ಸಚ್ಚಿ ಸೇವಾ ಮೇ ತ್ಯಾಗ ತಪಸ್ಯಾ ನಾಹೋ ತೋ ಪಚ್ಚಾಸ್ ಪಚ್ಚಾಸ್ ವಾಲಿ ಸೇವಾ ನಹಿ, ಲೇಕಿನ್ 25% ಸೇವಾ ಹೇ. ಸತ್ಯವಾದಂಥ ಸೇವೆಯಲ್ಲಿ ತ್ಯಾಗ ತಪಸ್ಸು ಅಷ್ಟೇ ಅಲ್ಲ, 50-50% ಅಲ್ಲ, ಆದರೆ 25% ಸೇವೆ ಇದೆ. ಸಚ್ಚಿ ಸೇವಾದಾರಿಕೆ ನಿಶಾನಿ ಹೇ, ಸತ್ಯವಾದಂಥ ಸೇವಾದಾರಿಗಳ ಗುರುತಾಗಿದೆ. ತ್ಯಾಗ ಅರ್ಥಾತ್ ನಮ್ರತ, ಅವ್ರ ತಪಸ್ಯ ಅರ್ಥಾತ್ ಏಕ್ ಬಾಪ್ ಮೇ ನಿಶ್ಚಯ ನಶೆ ಮೇ ದೃಢತ. ಸತ್ಯ ಸೇವಾದಾರಿಗಳ ಗುರುತಾಗಿದೆ. ತ್ಯಾಗ ಅರ್ಥಾತ್ ನಮ್ರತೆ, ತಪಸ್ಸು ಅರ್ಥಾತ್ ಒಬ್ಬ ತಂದೆಯಲ್ಲಿ ನಿಶ್ಚಯ, ನಶೆನಲ್ಲಿ ದೃಢತೆ, ಯಥಾರ್ಥ ಸೇವಾ ಇನ್ಕೋ ಕಹಜಾತ. ಇದನ್ನೇ ನಿಜವಾದಂಥ ಸೇವೆ ಅಂತ ಹೇಳಲಾಗುತ್ತೆ. ಬಾಬ್ ದಾದ ನಿರಂತರ ಸತ್ಯ ಸೇವಾದಾರಿ ಬನ್ನೇ ಕೇಳಿ ಕೇಳ್ತೆ. ಬಾಬ್ ದಾದರವರು ನಿರಂತರ ಸತ್ಯ ಸೇವಾದಾರಿಗಳಾಗೋದಕ್ಕೋಸ್ಕರ ಹೇಳ್ತಾರೆ. ನಾಮ್ ಸೇವಾ ಹೋ ಅವ್ರ ಸ್ವಯಂ ಬಿ ಡಿಸ್ಟರ್ಬ್ ಹೋ ದೂಸರಂಕೋ ಬಿ ಡಿಸ್ಟರ್ಬ್ ಕರೆ ಇಸೆ ಸೇವಾ ಸೆ ಮುಕ್ತ ಹೋನೆ ಕೇಳಿ ಬಾಬ್ ದಾದ ಕೇರಿ. ನೋಡಿ ಬಾಬಾ ಹೇಳ್ತಿದ್ದಾರೆ, ಹೆಸರು ಸೇವೆ, ಸ್ವಯಮೂ ಡಿಸ್ಟರ್ಬೆನ್ಸು, ಬೇರೆಯವ್ರಿಗೂ ಡಿಸ್ಟರ್ಬ್ ಮಾಡೋದು, ಇಂಥ ಸೇವೆಗಳಿಂದ ಮುಕ್ತರಾಗಲಿಕ್ಕೆ ಬಾಬಾ ಹೇಳ್ತಿದ್ದಾರೆ. ಐ ಸಿ ಸೇವಾ ನಾ ಕರ್ಣ ಅಚ್ಚಾಯ್, ಸ್ವಯಂ ಡಿಸ್ಟರ್ಬ್ ಆಗಿ ಇನ್ನೊಬ್ಬರನ್ನು ಡಿಸ್ಟರ್ಬ್ ಮಾಡುವಂಥ ಸೇವೆ ಮಾಡ್ದಿರಾ ಇದ್ರೇ ಒಳ್ಳೆಯದು ಅಂತಿದ್ದಾರೆ. ಅಚ್ಚಾ ಹೇ ಲೇಕಿನ್ ಕ್ಯೋಂಕಿ ಸೇವಾಕ ವಿಶೇಷ ಗುಣ ಸಂತುಷ್ಟತ, ಸೇವೆಯ ವಿಶೇಷ ಗುಣ ಆಗಿದೆ ಸಂತುಷ್ಟ. ಜಹಾ ಸಂತುಷ್ಟತ ನಹಿ ಚಾಹೆ ಸ್ವಯಂ ಸೆ ಚಾಹೆ ಸಂಪರ್ಕ ವಾಲವನ್ಸೆ ಚಾಹೆ ಸೇವಾ ನ ಸ್ವಯಂ ಫಲ್ಕಿ ಪ್ರಾಪ್ತಿ ಕರಾಯಿ ನ ದೂಸರಂಕು. ಬಾಬಾ ಹೇಳ್ತಾರೆ ಎಲ್ಲಿ ಸಂತುಷ್ಟತೆ ಇಲ್ಲ ಅಲ್ಲಿ ಸ್ವಯಂ ನಿಂದ ಆಗ್ಬೋದು, ಸಂಪರ್ಕದಲ್ಲಿ ಬಂದಂಥ ಆತ್ಮಗಳಿಂದ ಆಗ್ಬೋದು, ಸೇವೆಯಿಂದ ಸ್ವಯಂಗೂ ಫಲಪ್ರಾಪ್ತಿ ಮಾಡಿಸ್ಲಿಲ್ಲ ಅಥವಾ ಬೇರೆಯವ್ರಿಗೂ ಮಾಡಿಸ್ಲಿಲ್ಲ, ಇದರಿಂದ ಸ್ವಯಂ ತಮ್ಮ ಒಂದು ಸ್ವಯಂ ಮೊದಲು ತಮ್ಮನ್ನು ತಾವು ಸಂತುಷ್ಟಮಣಿ ಮಾಡಿಕೊಂಡು ನಂತರ ಸೇವೆಯಲ್ಲಿ ಬನ್ನಿ ಅಂತಿದ್ದೆ. ಅಚ್ಚ ಹೇ ಸ್ವಯಂ ಸಂತುಷ್ಟರಾಗಿ ಇನ್ನೊಬ್ಬನ ಸಂತುಷ್ಟ ಮಾಡೋದು ಒಳ್ಳೆಯದು ಅಂತಿದ್ದಾರೆ. ನಹಿತೋ ಸೂಕ್ಷ್ಮ ಭೋಜ ಜರೂರ್, ಇಲ್ಲಾಂದರೆ ಸೂಕ್ಷ್ಮವಾಗಿ ಹೊರೆ ಅನ್ನೋದು ಏರುತ್ತೆ ಅವಶ್ಯಕವಾಗಿ. ಅನೇಕ ಪ್ರಕಾರಕ ಭೋಜ ಉಣ್ಣಿ ಉಡ್ತಿ ಕಲಾಕ ವಿಘ್ನರು ಬಂಜಾತ, ಈ ಅನೇಕ ಪ್ರಕಾರದ ಹೊರೆಗಳು ಇತ್ತು ಅಂತಂದರೆ ಹಾರುವ ಕಲೆಯಲ್ಲಿ ವಿಘ್ನರೂಪರನ್ನಾಗಿ ಮಾಡಿಬಿಡುತ್ತೆ. ಭೋಜ ಚಡಾನ ನಹಿ, ಹೊರೆ ಏರಿಸ್ಕೋಬಾರ್ದು, ಭೋಜ ಉತ್ತಾರನ ಹೇ, ಹೊರೆಯನ್ನು ಏನು ಮಾಡಬೇಕು ಇಳಿಸ್ಕೋಬೇಕು. ಅವ ಐಸಾ ಸಮಜ್ನೆ ಸಮಸ್ತೆ ಹೋ ಇಸ್ಮೆ ಏಕಾಂತವಾಸಿ ಬನನ ಅಚ್ಚ ಹೇ. ಅವಾಗ ಈ ರೀತಿ ತಿಳ್ಕೊಳ್ತಾ ಇದ್ದೀರಿ, ಇದರಲ್ಲಿ ಏಕಾಂತವಾಸಿಗಳಾಗೋದು ಒಳ್ಳೆಯದು, ಕ್ಯೋಂಕಿ ಏಕಾಂತವಾಸಿ ಬನ್ನೆಸೆ ಸ್ವ ಪರಿವರ್ತನಕ ಅಟೆನ್ಷನ್ ಜಾಯೇಗ. ಯಾಕೆ ಅಂತಂದರೆ ಏಕಾಂತವಾಸಿ ಆಗೋದ್ರಲ್ಲಿ ಸ್ವಯಂನ ಅಟೆನ್ಷನ್ ಅವಶ್ಯಕವಾಗಿ ಹೋಗುತ್ತೆ. ಅಥವಾ ಬಾಬ್ ದಾದ ತಪಸ್ಯ ಜೋ ಕಹ ರಹೇ ಹೇ ವ ಸಿರ್ಪ ದಿನ್ ರಾತ್ ಬೈಟ್ಗೆ ಬೈಟೆ ತಪಸ್ಯಾ ಕೇಳಿ ನಹಿ ಕೆರೆ. ನೋಡಿ ಬಾಬ್ ದಾದಾರವರು ತಪಸ್ಸು ಮಾಡಿ ಅಂತ ಹೇಳ್ತಾ ಇರೋದು, ಹಗಲು ರಾತ್ರಿ ಕೂತ್ಕೊಂಡು ತಪಸ್ಸು ಮಾಡಿ ಅಂತ ಹೇಳ್ತಾ ಇಲ್ಲ. ತಪಸ್ಸಾ ಮೇ ಬೈಟ್ನ ಅಭಿ ಸೇವಾ, ತಪಸ್ಸಿನಲ್ಲಿ ಕೂತ್ಕೊಳ್ಳೋದು ಸೇವೆನೇ. ಲೈಟ್ ಹೌಸ್ ಮೈಟ್ ಹೌಸ್ ಬನ್ನ ಶಾಂತಿಕಿ ಶಕ್ತಿಕಿ ಕಿರಣೆ ದ್ವಾರ ವಾಯುಮಂಡಲ್ ಬನಾನಾ ಹೇ. ಲೈಟ್ ಹೌಸ್ ಆಗಿ ಮೈಟ್ ಹೌಸ್ ಆಗಿ, ಬೆಳಕಿನ ಗೃಹ ಶಕ್ತಿಯ ಗೃಹ ಆಗಿ, ಶಕ್ತಿಗಳ ಕಿರಣಗಳ ಮುಖಾಂತರ ವಾಯುಮಂಡಲ ತಯಾರು ಮಾಡ್ತಿರಲ್ಲ. ತಪಸ್ಸಾಕೆ ಸಾತ್ ಮನಸಾ ಸೇವಾ ಜುಡಿವಿ, ತಪಸ್ಸಿನ ಜೊತೆ ಜೊತೆನಲ್ಲಿ ಮನಸಾ ಸೇವೆ ಅನ್ನೋದು ಅಡಕವಾಗಿದೆ. ಅಲಗ್ ನಹಿ ಬೇರೆ ಇಲ್ಲ, ನಹಿ ತೋ ತಪಸ್ಸಾಕೆ ಕರೆಂಗಿ, ಇಲ್ಲಾಂದರೆ ತಪಸ್ಸು ಏನು ಮಾಡ್ತೀರ. ಶ್ರೇಷ್ಠ ಆತ್ಮ ಬ್ರಾಹ್ಮಣ ಆತ್ಮ ತೋ ಹೋಗಯ್, ಶ್ರೇಷ್ಠ ಆತ್ಮ ಅಥವಾ ಬ್ರಾಹ್ಮಣ ಆತ್ಮ ಆಗಿದ್ದೀರಿ, ಅವ ತಪಸ್ಸೆ ಅರ್ಥ ಸ್ವಯಂ ಸರ್ವ ಶಕ್ತಿಯೊನ್ಸೆ ಸಂಪನ್ನ ಬಂದ ದೃಢ ಸ್ಥಿತಿ ದೃಢ ಸಂಕಲ್ಪ ದ್ವಾರ ವಿಶ್ವಕ್ಕೆ ಶಾಂತ ಸೇವಾ ಕರ್ಣ. ಈಗ ನೋಡಿ, ಈಗ ತಪಸ್ಸು ಅಂದರೆ ಅರ್ಥ ಆಗಿದೆ ಸ್ವಯಂ ಸರ್ವಶಕ್ತಿಗಳಿಂದ ಸಂಪನ್ನರಾಗಿ ದೃಢ ಸ್ಥಿತಿಯಿಂದ ದೃಢ ಸಂಕಲ್ಪದಿಂದ ವಿಶ್ವದ ಸೇವೆಯನ್ನು ಮಾಡಬೇಕು. ಸಿರ್ಫ್ ವಾಣಿಕಿ ಸೇವಾ ಸೇವಾ ನಹಿ, ಕೇವಲ ಬಾಯಿನಿಂದ ಸೇವೆ ಮಾಡೋದಷ್ಟೇ ಸೇವೆ ಅಲ್ಲ. ಜೈಸೆ ಸುಖ ಶಾಂತಿ ಪವಿತ್ರತಕ ಆಪಸ್ನೇ ಸಂಬಂಧ ಹೇ ವೈಸೆ ತ್ಯಾಗ ತಪಸ್ಸಾ ಸೇವಾಕ ಸಂಬಂಧ, ಹೇಗೆ ಸುಖ ಶಾಂತಿ ಪವಿತ್ರತೆಯದು ಪರಸ್ಪರ ಸಂಬಂಧ ಇದೆಯೋ ಅದೇ ರೀತಿ ತ್ಯಾಗ ತಪಸ್ಸು ಸೇವೆ ಈ ಮೂರದು ಒಂದಕ್ಕೊಂದು ಸಂಬಂಧ ಇದೆ ಅಂತಿದ್ದ.
बाप दादा तपस्वी रूप अर्थात शक्तिशाली सेवादारी रूप बनाने के लिए कहते। बाप दादारवरु तपस्वी रूप अर्थात शक्तिशाली सेवादारी रूपवन्नु ಮಾಡ್ಕೊಳ್ಳೋಕ್ಕೋಸ್ಕರ ಹೇಳ್ತಾ ಇದ್ದಾರೆ। ತಪಸ್ವಿ ರೂಪಕ ದೃಷ್ಟಿ ಕಿ ದೃಷ್ಟಿ ಬಿ ಸೇವಾಕರತಿ, ತಪಸ್ಯ ರೂಪ ಅನ್ನೋದು ದೃಷ್ಟಿನಿಂದನೂ ಸೇವೆ ಮಾಡಿಸುತ್ತೆ। ಏನಕ್ಕೆ ಆ ಶಾಂತ ಸ್ವರೂಪ ಚಹರಾ ಬಿ ಸೇವಾಕರಾತ, ಅವ್ರದ್ದು ಶಾಂತ ಸ್ವರೂಪ ಚಹರೆನೂ ಸೇವೆ ಮಾಡಿಸುತ್ತೆ। ತಪಸ್ವಿ ಮೂರತ್ಕ ದರ್ಶನ್ ಮಾತ್ರ ಸೇವಿ ಪ್ರಾಪ್ತಿಗೆ ಅನುಭೂತಿ ಹೋತಿ ಹೇ, ತಪಸ್ಯ ಮೂರ್ತಿಯ ದರ್ಶನ ಮಾತ್ರದಿಂದನೂ ಕೂಡ ಪ್ರಾಪ್ತಿ ಅನುಭೂತಿ ಆಗುತ್ತೆ। इसलिए आजकल देखो जो हट से तपस्या करते हैं उनका दर्शन के पीछे ये कितना भीड़ हो जाता है। ईगिन काल्दल्ली नोड़ी हट योगी तपस्सुतर और दर्शन दिन कूड़ा ऐन दर्शनकोस्कर भाला जन निंतकोबिड़ताल क्यू या आपका तपस्या का प्रभाव का यादगार अंत तक चलता आ रहा है। निम्मदे आगेरतक नेनपिनार्थ ಪ್ರಭಾವ ತಪಸ್ಸಿನ ಪ್ರಭಾವ ಕೊನೆವರೆಗೂ ನಡೀತಾ ಬಂದಿದೆ। ತೊ ಸಂಜಾ ಸೇವಾಭಾವ ಕಿಸ್ಕೋ ಕಹಾ ಜಾತಾ, ಗೊತ್ತಾಯ್ತಾ ಸೇವಾಭಾವ ಅಂದರೆ ಯಾವುದು ಅಂತ। ಸೇವಾಭಾವ ಅರ್ಥಾತ್ ಸರ್ವಕಿ ಕಮ್ಜೋರಿಯೊಂಕೋ ಸಮಾನೇಕ ಭಾವ, ಸೇವಾಭಾವ ಅಂದರೆ ಸರ್ವರ ದುರ್ಬಲತೆಗಳನ್ನು ಅಳವಡಿಸ್ಕೊಳ್ತಕ್ಕಂಥ ಭಾವನೆ। ಕಮ್ಜೋರಿಯೊಂಕೋ ಸಾಮ್ನಾ ಕರ್ನೇಕ ಭಾವನೆ, ದುರ್ಬಲತೆಗಳನ್ನು ಎದುರಿಸುವಂಥ ಭಾವನೆಯಲ್ಲ, ಸಮಾನೇಕ ಭಾವ ಅಳವಡಿಸ್ಕೊಳ್ತಕ್ಕಂಥ ಭಾವ। ಸ್ವಯಂ ಸಹನ್ ಕರ್ ದೂಸರಂಕೊ ಬಿ ಶಕ್ತಿ ದೇನೇಕ ಭಾವ, ಸ್ವಯಂ ಅಳವಡಿಸ್ಕೊಂಡು ಸಹನೆ ಮಾಡಿಕೊಂಡು ಬೇರೆಯವ್ರಿಗೂ ಶಕ್ತಿ ಕೊಡ್ತಕ್ಕಂಥ ಭಾವ, ಇಸ್ಲಿಯೇ ಸಹನ ಶಕ್ತಿ ಕಾಜ, ಅದರಿಂದನೇ ಸಹನ ಶಕ್ತಿ ಅಂತ ಹೇಳಲಾಗುತ್ತೆ। ಸಹನ ಕರ್ನ ಶಕ್ತಿ ಬರ್ಣ ಶಕ್ತಿ ದೇನ, ಸಹನೆ ಮಾಡ್ಕೊಳ್ಳೋದು ಶಕ್ತಿ ತುಂಬಿಕೊಳ್ಳೋದು ಶಕ್ತಿ ಕೊಡೋದು, ಸಹನ್ ಕರ್ನ ಮರ್ಣ ನೈ, ಸಹನೆ ಮಾಡ್ಕೊಳ್ಳೋದು ಅಂದರೆ ಸಾಯೋದಲ್ಲ। ಕೈ ಸೋಚ್ತೆ ಹಮ್ತೋ ಸಹನ್ ಕರ್ತೆ ಕರ್ತೆ ಮರ್ ಜಾಯಂಗೆ, ಕೆಲವ್ರು ಹೇಳ್ತಾರೆ ನಾವು ಸಹನೆ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಸತ್ತೋಗ್ಬಿಡ್ತೀವಿ, ಕ್ಯಾ ಹಮೆ ಮರ್ನ ಹೇ ಕ್ಯಾ ನಾವೇ ಸಾಯ್ಬೇಕಾ ಅಂತ ಕೆಲವ್ರು ಕೇಳ್ತಾರೆ। ಲೇಕಿನ್ ಯಾ ಮರ್ನ ನಹಿ ಹೇ, ಇದು ಸಾಯೋದಲ್ಲ, ಸಬ್ಕೆ ದಿಲೋಂಕೆ ಸ್ನೇಹಮೆ ಜೀನ ಹೇ, ಎಲ್ಲರ ಹೃದಯಗಳಲ್ಲಿ ಪ್ರೀತಿಯಿಂದ ಬದುಕೋದಾಗಿದೆ। ಕೇಸೆ ಬಿ ವಿರೋಧಿ ಹೋ, ಎಂಥದ್ದೇ ವಿರೋಧಿಗಳಿರ್ಬೋದು, ರಾವಣ ಸೇಬಿ ತೇಜು, ರಾವಣನಿಗಿಂತಲೂ ತೀಕ್ಷ್ಣವಾಗಿರೋರು ಇರ್ಬೋದು, ಏಕ್ ಬಾರ್ ನಹಿ ದಸ್ ಬಾರ್ ಸಹನ್ ಕರ್ನ ಪಡೆ, ಒಂದು ಬಾರಿಯಲ್ಲ 10 ಬಾರಿ ಸಹನೆ ಮಾಡ್ಕೋಬೇಕಾಗಿ ಬಂದರು, ಫಿರ್ ಬಿ ಸಹನ ಶಕ್ತಿ ಕಾ ಫಲ ಅವಿನಾಶಿ ಅವ್ರ ಮಧುರ್ ಹೋಗ, ಆದರೂ ಕೂಡ ಬಾಬಾ ಹೇಳ್ತಾರೆ ಸಹನ ಶಕ್ತಿಯ ಫಲ ಅನ್ನೋದು ಅವಿನಾಶಿ ಮತ್ತು ಸ್ವೀಟ್ ಆಗಿರುತ್ತೆ। ಯಹ ಬಿ ಜರೂರ್ ಬದಲ್ ಜಾಯಿ, ಅವರು ಅವಾಗ ಏನಾಗ್ತಾರೆ ಚೇಂಜ್ ಆಗಿಬಿಡ್ತಾರೆ। ಸಿರ್ಪ್ ಭಾವನ ನಹಿ ರಕೋ ಮೈನೆ ಇತನ ಸಹನ್ ಕಿಯ ಯಾತೋ ಕುಚ್ ಕರೆ, ನಾನು ಇಷ್ಟೊಂದು ಸಹನೆ ಮಾಡ್ಕೊಂಡು ಇವರು ಸ್ವಲ್ಪ ಸಹನೆ ಮಾಡ್ಕೊಳ್ಳಿ ಅಲ್ಲ ಅಂತ ಬೇಡ, ಅಲ್ಪ ಕಾಲಕ ಫಲ್ಕಿ ಭಾವನ ನಹಿ ರಕೋ, ಅಲ್ಪಕಾಲದ ಭಾವನೆಯ ಫಲ ಇಟ್ಕೋಬೇಕ್ರಿ, ರಹಂ ಭಾವ ರಕೋ ದಯಾಭಾವ ಇಟ್ಕೊಳ್ಳಿ, ಇಸ್ಕೋ ಕಹಜಾತ ಹೇ ಸೇವಾ ಭಾವ, ಇದಕ್ಕೆ ಹೇಳ್ತಾರೆ ಸೇವಾಭಾವ। ಇಸ್ ವರ್ಷ ಐ ಸಿ ಸಚಿ ಸೇವಾಕ ಸಬೂತ್ ದೇ ಸಪೂತ್ ಕಿ ಲಿಸ್ಟ್ ಮೇ ಆನೇಕ ಗೋಲ್ಡನ್ ಚಾನ್ಸ್ ದೇರೆ, ಈ ವರ್ಷದಲ್ಲಿ ಸತ್ಯವಾದಂಥ ಸೇವೆಯ ರಿಟರ್ನ್ ಕೊಡಲಿಕ್ಕೋಸ್ಕರ ಸುಪುತ್ರರ ಲಿಸ್ಟ್ನಲ್ಲಿ ಬರಲಿಕ್ಕೆ ಗೋಲ್ಡನ್ ಚಾನ್ಸನ್ನು ಬಾಬಾ ಅವರು ಕೊಡ್ತಾ ಇದ್ದಾರೆ। ಇಸ್ ವರ್ಷ ಎನ್ ಐ ದೇಖೆ ಹಿಂಗೆ ಕಿ ಮೇಲಾವ ಫಂಕ್ಷನ್ ಬಹುತ ಚಾಕಿಯ, ಈ ವರ್ಷದಲ್ಲಿ ನೋಡ್ತಾರೆ ಬಾಬಾ ಮೇಳ ಅಥವಾ ಫಂಕ್ಷನ್ನು ತುಂಬ ಚೆನ್ನಾಗಿ ಮಾಡಿದ್ರು, ಲೇಕಿನ್ ಸಂತುಷ್ಟ ಮುನಿಯ ಬನ್ ಸಂತುಷ್ಟ ತಕ ಸೇವಾಮೆ ನಂಬರ್ ಆಗೇ ಬಡ ಹಾಗೇ ಬಡಾನ, ಆದರೆ ಸಂತುಷ್ಟ ಮಣಿಗಳಾಗಿ ಸಂತುಷ್ಟತೆಯಿಂದ ಸೇವೆ ಮಾಡಿ ನಂಬರನ್ನು ಮುಂದುವರಿಸಿ, ಬಿಗನ್ ವಿನಾಶಕ ಟೈಟಲ್ಸ್ಗೆ ರೋಶ್ನಿ ಸೆರೆಮನಿ ಮೇ ಇನಾಮ್ ದೇನ, ವಿಘ್ನ ವಿನಾಶಕ ಟೈಟಲ್ನಲ್ಲಿ ಸೆರೆಮನಿನಲ್ಲಿ ಇನಾಮ್ ತೆಗೆದುಕೊಳ್ಳಿ, ಸಮಜ ಗೊತ್ತಾಯ್ತರ ಇಸಿ ಕೋಹಿ ಕಹಾ ಜಾತ ಹೇ ನಷ್ಟಮೋಹ ಸ್ಮೃತಿ ಸ್ವರೂಪ, ಇದಕ್ಕೆ ಹೇಳಲಾಗತ್ತೆ ನಷ್ಟಮೋಹ ಸ್ಮೃತಿ ಸ್ವರೂಪರು ಅಂತೇಳ್ಬಿಟ್ಟು। ಸಮಾಪ್ತಿಕಾಯ ವಿಶೇಷ ಸಂಪನ್ನ ಬನ್ನೇಕ ವಿಶೇಷ ಅಧ್ಯಾಯ ಸ್ವರೂಪ ಮೇ ದಿಕಾವೋ, ಸಮಾಪ್ತಿನಲ್ಲಿ ವಿಶೇಷವಾಗಿ ಸಂಪನ್ನರಾಗುವಂಥ ಅಧ್ಯಾಯ ಸ್ವರೂಪದಲ್ಲಿ ತೋರಿಸಿ, ಇಸ್ಕೋ ಕಹಾ ಜಾತ ಬಾಪ್ ಸಮಾನ್ ಬನನ, ಇದಕ್ಕೆ ಹೇಳಲಾಗತ್ತೆ ತಂದೆಯ ಸಮಾನರು ಆಗೋದು। ಅಚ್ಚ ಸದಾ ಚಮಕ್ತೇವಿಯ ರೂಹಾನಿ ಸಿತಾರೋಂಕೋ, ಸದಾ ಹೊಳಿತಾ ಇರತಕ್ಕಂಥ ಆತ್ಮಿಕ ನಕ್ಷತ್ರಗಳಿಗೆ ಬಾಬಾ ನಮಸ್ಕಾರ ಹೇಳ್ತಾರೆ ನೋಡ್ರಿ, ಸದಾ ಸಂತುಷ್ಟತಾಕಿ ಲೆಹರ್ ಫೇಲಾನೆ ವಾಲೆ ಸಂತುಷ್ಟ ಮಣಿಯೋಂಕೋ, ಯಾವಾಗಲೂ ಕೂಡ ಸಂತುಷ್ಟತೆಯ ಅಲೆಯನ್ನು ಹರಡಿಸ್ತಕ್ಕಂಥ ಸಂತುಷ್ಟ ಮಣಿಗಳಿಗೆ, ಸದಾ ಏಕೀ ಸಮಯ ಪರ್ ತ್ಯಾಗ ತಪಸ್ಯಾ ಸೇವಕ ಪ್ರಭಾವ ಡಾಲನೆ ವಾಲೆ,
ಪ್ರಭಾವಶಾಲಿ ಆತ್ಮ ಅಂಕು. ಒಂದೇ ಸಮಯದಲ್ಲಿ ತ್ಯಾಗ, ತಪಸ್ಸು, ಸೇವೆಯ ಪ್ರಭಾವವನ್ನು ಹಾಕುವಂಥ ಪ್ರಭಾವಶಾಲಿ ಆತ್ಮಗಳಿಗೆ ಸದಾ ಸರ್ವ ಆತ್ಮ ಅಂಕು. ರೂಹಾನಿ ಭಾವನಾಕ ರೂಹಾನಿ ಫಲ್ ದೇನೆ ವಾಲೆ ಬೀಜ ಸ್ವರೂಪ್ ಬಾಪ್ ಸಮಾನ್ ಶ್ರೇಷ್ಠ ಬಚ್ಚೋಂಕೋ ಬಾಪ್ ದಾದಾಕ ಸಂಪನ್ನ ಬನ್ನೇಕ ಯಾದ ಪ್ಯಾರ್ ಅವ್ರ ನಮಸ್ತೆ. ಸದಾ ಸರ್ವ ಆತ್ಮಗಳಿಗೆ ಆತ್ಮೀಕ ಭಾವನೆ, ಆತ್ಮೀಕ ಫಲ ಕೊಡ್ತಕ್ಕಂಥ ಬೀಜ ಸ್ವರೂಪ ತಂದೆಯ ಸಮಾನ ಶ್ರೇಷ್ಠ ಮಕ್ಕಳಿಗೆ ಬಾಪ್ ದಾದಾರವರ ಸಂಪನ್ನರಾಗುವಂತಹ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಇವತ್ತಿನ ವರದಾನ ಇದೆ. ಪಾಂಚೋ ತತ್ವ ಅವರು ಪಾಂಚೋ ವಿಕಾರಂಕೋ ಅಪ್ನ ಸೇವಾದಾರಿ ಬನಾನೆ ವಾಲೆ ಮಾಯಾಜಿತ್ ಸ್ವರಾಜ್ಯಾಧಿಕಾರಿ ಭವ. ಐದು ತತ್ವಗಳನ್ನು, ಐದು ವಿಕಾರಗಳನ್ನು ತಮ್ಮ ಸೇವಾದಾರಿಯನ್ನಾಗಿ ಮಾಡಿಕೊಳ್ತಕ್ಕಂತಹ ಮಾಯಾಜೀತ ಸ್ವರಾಜ್ಯಾಧಿಕಾರಿಗಳು ಆಗಿರಿ. ಜೇಸೆ ಸತ್ಯುಮೆ ವಿಶ್ವ ಮಹಾರಾಜ ವಾ ವಿಶ್ವ ಮಹಾರಾಣಿಕಿ ರಾಜಾಯಿ ಡ್ರೆಸ್ಕೋ ಈಚೆ ಸೆ ದಾಸ್ ದಾಸಿಯ ಉಟಾತೆ. ಹೇಗೆ ಸತ್ಯುಗದಲ್ಲಿರುವಂಥ ಮಹಾರಾಜ ಮಹಾರಾಣಿಗೆ ಹಿಂದೆ ಒಂದು ಶಲ್ಯ ಇರುತ್ತೆ, ರಾಜಾಯಿ ಡ್ರೆಸ್ ಅಂತಾರೆ ಅದಕ್ಕೆ. ಆ ಒಂದು ಏನು ಶಲ್ಯ ಇರುತ್ತೆ ಅದನ್ನು ಎತ್ಕೊಂಡು ಹೋಗೋಕ್ಕೆ ಒಬ್ರು ಇರ್ತಾರೆ ದಾಸದಾಸಿಗಳು. ಐಸೆ ಸಂಗಮ ಇಪ್ಪರ ಆ ಬಚ್ಚೆ ಜಬ್ ಮಾಯಾಜೀತ್ ಸ್ವರಾಜ್ಯಾಧಿಕಾರಿ ಬನ್ ಟೈಟಲ್ಸ್ ರೂಪಿ ಡ್ರೆಸ್ ಸೆ ಸಜೆ ಸಜಾಯೆ ರಹೆಂಗೆ ತೋ ಏ ಪಾಂಚ್ ತರು ಪಾಂಚ್ ವಿಕಾರ ಆಪ್ಕಾ ಡ್ರೆಸ್ಗೆ ಪೀಚೆಸೆ ಉಠಾಯಂಗೆ. ಯಾವಾಗ ನೀವು ಈ ಸಂಗಮದಲ್ಲಿ ಸತ್ಯವಾದಂಥ ಒಂದು ಮಾಯಾಜೀತರು ಆಗ್ತೀರಾ, ಸ್ವರಾಜ್ಯ ಅಧಿಕಾರಿಗಳು ಆಗ್ತೀರಾ, ಟೈಟಲ್ಸ್ ರೂಪಿ ಡ್ರೆಸ್ಸನ್ನು ಅಲಂಕಾರ ಮಾಡ್ಕೊತೀರಾ, ಆವಾಗ ಈ ಪಂಚತತ್ವಗಳು ಪಂಚವಿಕಾರಗಳು ಆ ಒಂದು ಡ್ರೆಸ್ಸನ್ನು ಹಿಂದೆ ಹಿಂದೆ ಎತ್ತಕ್ಕೆ ಅಧೀನ ಆಗಿ ನಡೀತಾವೆ. ಇಸ್ಕೇಲಿಯೇ ದೃಢ ಸಂಕಲ್ಪಕ್ಕೆ ಬೆಲ್ಟ್ ಸೆ ಟೈಟಲ್ಸ್ಗೆ ಡ್ರೆಸ್ಗೋ ಟೈಟ್ ಕರೋ. ಅದಕ್ಕೋಸ್ಕರ ದೃಢ ಸಂಕಲ್ಪದ ಬೆಲ್ಟ್ನ ಟೈಟಲ್ಸ್ ಅನ್ನೋ ಡ್ರೆಸ್ನಿಂದ ಟೈಟ್ ಮಾಡ್ಕೊಳ್ಳಿ. ಭಿನ್ನ ಭಿನ್ನ ಡ್ರೆಸ್ ಅವ್ರ ಶೃಂಗಾರಕ್ಕೆ ಸಿಟ್ ಸೆ ಸಜೆ ಸಜಾಯಿ ಕರ್ ದಜೆ ಕರ್ ಬಾಬಾ ಕಾ ಸಾತ್ರ ಹೋ. ಭಿನ್ನ ಭಿನ್ನ ಒಂದು ಡ್ರೆಸ್ನ ಶೃಂಗಾರದ ಸೆಟ್ಗಳನ್ನು ಎಲ್ಲ ಅಲಂಕಾರ ಮಾಡಿಕೊಂಡು ಬಾಬಾವ್ರ ಜೊತೆಯಲ್ಲಿರಿ. ಈ ವಿಕಾರಗಳು ಅಥವಾ ಪಂಚತತ್ವಗಳು ಸಹಯೋಗಿ ಸೇವಾದಾರಿ ಆಗ್ಬಿಡ್ತವೆ. ಸ್ಲೋಗನ್ ಜಿಸ್ ಜಿನ್ ಗುಣೋಂಕೋ ಅವ್ರ ಶಕ್ತಿಯೊಂಕೋ ವರ್ಣನ್ ಕರ್ತೆ ಹೋ ಉಸ್ಕ ಅನುಭವ ಮೇ ಬಿ ಖೋಜಾವು. ಯಾವ ಗುಣಗಳನ್ನು ಯಾವ ಶಕ್ತಿಗಳನ್ನು ಎಕ್ಸ್ಪ್ಲೈನ್ ಮಾಡ್ತೀರಾ, ವರ್ಣನೆ ಮಾಡ್ತೀರಾ, ಅದರ ಅನುಭವದಲ್ಲಿ ಮುಳುಗೋಗಿ. ಅನುಭವ ಹೀ ಸಬ್ಸೆ ಬಡ ಅಥಾರಿಟಿ ಹೇ. ಅನುಭವ ಅನ್ನುವಂಥದ್ದೇ ಎಲ್ಲಕ್ಕಿಂತಲೂ ದೊಡ್ಡ ಅಥಾರಿಟಿ ಆಗಿದೆ. ಅಚ್ಚ ಓಂ ಶಾಂತಿ.